ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತೇ ಸ್ವಾಹ ನಿರುತೆ ದನ್ನ ಮಮ, ಸೂರ್ಯಾಯ ಸ್ವಾಹ ಸೂರ್ಯಾಯ ದನ್ನ ಮಮ, ವಾಯುವೇ ಸ್ವಾಹ ವಾಯುವೇ ದನ್ನ ಮಮ, ಇಂದ್ರಾಯ ಸ್ವಾಹ ಇಂದ್ರಾಯ ದನ್ನ ಮಮ, ವಾಯುವೇ ಸ್ವಾಹ ವಾಯುವೇ ದನ್ನ ಮಮ. ತಾಳಿಗೆ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಪ್ಪ. ಪುರೋಹಿತ್ರೆ ಇವಾಗ್ಲೇ ಮಾಡ್ಲಾ ಅಥವಾ ಹುಡುಗಿ ಬಂದ್ಮೇಲೆ ಮಾಡ್ಲಾ? ಹುಡುಗ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದ್ದಾನೆ, ಬೇಗ ಹುಡುಗಿನ ಕರೆಸಿ. ಕೊಟ್ಟ ಹಾಗೆ ಹೋಗ್ಬೇಕು ತಾನೆ, ಮತ್ತೇನಿಲ್ಲೇ ಇದ್ದಾನೆ. ಏನ ಕೆಲಸ ಮಾಡ್ಲಿ ಬಿಡು, ತಾಳಿ ಕಟ್ಟದ್ ನೋಡಿ ಅವನು ಹುಚ್ಚನಾಗಿ ಬೀದ್ ಬೀದಿನಲ್ಲಿ ಬಟ್ಟೆ ಹರ್ಕೊಂಡು ಅಲಿತಾನೆ. ಈ ಸೀರೆನ ಅಂಜಲಿ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಏನ್ರಿ ಏನಾಯ್ತು? ಬೇರೆ ಸೀರೆ ಉಟ್ಕೊಂಡ್ ಬಂದಿದ್ದಾಳೆ, ಇದ್ರಾಕಿ ಕೊಡ್ಸಿದ್ ಸೀರೆ ಅಲ್ವಾ? ಹೌದಲ್ವಾ, ಮುಹೂರ್ತದ ಸೀರೆ ಬದ್ಲಾಗ್ಬಿಟ್ಟಿದೆ. ಅದನ್ನೆಲ್ಲ ನೋಡ್ಕೋಬೇಕು ತಾನೆ, ಏನ್ ಕತ್ತೆ ಕಾಯ್ತಿದ್ಯಾ ರೀ? ನನ್ಗಿರೋಷ್ಟೇ ಜವಾಬ್ದಾರಿ ನಿಮ್ಗೂ ಇದೆ ಅಲ್ವಾ, ನೀವು ನೋಡ್ಕೋಬೋದಲ್ವಾ? ಏನಾದ್ರೂ ಒಂದು ಹೇಳು, ಸೀರೆ ಬದಲಾಯಿಸ ಕೇಳೆ ಫಸ್ಟ್. ರೀ ಹಸೆ ಮನೆ ಮೇಲೆ ಕೂತ್ಕೊಂಡಿದ್ದಾಳೆ, ಒಂದ್ಸರ್ತಿ ಕೂತ್ ಮೇಲೆ ತಾಳಿ ಕಟ್ಟೋವರೆಗೂ ಎದ್ದೇಳೋ ಹಾಗಿಲ್ಲ. ಇಂಥದ್ದೇನಾದ್ರೂ ಒಂದು ಮಾಡೋದು ಅದಕ್ಕೊಂದು ಶಾಸ್ತ್ರ ಹೇಳೋದು, ಇದೇ ಆಗೋಯ್ತು. ಹೋಗಿ ಕೆಲಸ ನೋಡೆ. ತದೈವ ಲಗ್ನಂ ಸುದಿನಂ ತದೈವ ತಾರಾ ಬಲಂ ತದೈವ ದೈವ ಬಲಂ ತದೈವ ಲಕ್ಷ್ಮಿಯೇ ಪತೇ ದೇಂಗ್ರಿಗಂ ಸ್ವರಾಮಿ. ಭಾಷೆಯು ತಿಳಿಯುವುದೇ, ಕಾಯಿಸೋ ಮನಸ್ಸು ಒಲಿಯುವುದೇ, ಮುಂದೆ ಕಾಣೋಕೆ ಹಿಂದೆ ಮರೆಸೋಕೆ ಮನಸ್ಸೇನು ಕಂಡಡಿಯೇ, ಕಡಲ ಅಂಗೈಲಿ ಮುಚ್ಚಬಹುದೇ ಈ ಮನಸ್ಸೇನು ಕಂಡಡಿಯೇ, ಕಡಲ ಅಂಗೈಲಿ ಮುಚ್ಚಬಹುದೇ. ಗಾಳಿಗೆಲೆಯು ಉದುರಿ ಹೋಗಿ ಬುಡವು ಎದರಿ ಬೀಳುವುದೇ, ಗಾಯವೆಷ್ಟೇ ಆದರೂನು ತಗೊಮ್ಮ, ಎಲ್ಲಾರ್ಗು ಮುಟ್ಸಿ ಆಶೀರ್ವಾದ ಮಾಡಿಸ್ಕೊಮ್ಮ ಅಮ್ಮ. ಇದೇನಮ್ಮ ತಾಳಿನೇ ಇಲ್ಲ, ಎಲ್ಲ ತಾಳಿ ಕೊನೆಗೂ ತೋರಿಸ್ಬಿಡಿ ಎಲ್ಲ ನಿನ್ ಕಂತ್ರಿ ಬುದ್ಧಿ.
ಯಾರಿಗೆ ಹೇಳ್ತಾ ಇದ್ದೀರಿ? ನನಗೇನು ಗೊತ್ತಿಲ್ಲ, ನಾನೇ ತಾಳಿ ತೊಳ್ಳಿ. ನೀನ್ ಮದ್ವೆ ನಿಲ್ಸಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ತಾಳಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ದೊಳ್ಳೆ ಕಥೆ ಆಯ್ತಲ್ಲ. ಅಂದ್ರೆ ಅವ್ರ ಅಮ್ಮನ ಸಮಾಧಿ ಕರ್ಕೊಂಡು ಹೋದ್ರೆ ರಾಕಿನ ಆರಿಸ್ಕೊಂಡು ಹೋದ ಅಂತೀರ? ರಿಟರ್ನ್ ಕರ್ಕೊಂಡು ಬಂದ್ರೆ ಇನ್ನೇನು ಕೇಳಿದಾಗ ಮಾತಾಡ್ತೀರಾ? ಈಗ ತಾಳಿ ಕಾಣ್ದಿದ್ರೆ ನನ್ ಮೇಲೆ ಹಾಕ್ತೀರಾ? ಛತ್ರದಲ್ಲಿ ಕರೆಂಟ್ ಹೋದ್ರು ರಾಕಿನ ಫ್ಯೂಸ್ ಕಿತ್ಬಿಟ್ಟ ಅಂತ ಹೇಳ್ಬಿಡಿ. ಅನಿಷ್ಟಗಳಿಗೆಲ್ಲ ಶನೇಶ್ವರ ಕಾರಣ ಅನ್ನಂಗೆ. ನನ್ ಪಾಲಿಗೆ ನಿನ್ ಶನಿನೇ ಕಣ. ಮರ್ಯಾದೆಯಿಂದ ತಾಳಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ತಾಳಿ ಇಲ್ಲಿದೆ. ನೀನ್ಯಾಕಮ್ಮ ತಾಳಿ ತಗೊಂಡೆ? ಈ ತಾಳಿನ ನಾನ್ ತೆಗ್ದಿದ್ದು ಸೇಫ್ಟಿಗೋಸ್ಕರ. ಈ ತಾಳಿನ ಕದಿಬೇಕು ಅಂತ ಇಲ್ಲಿ ತುಂಬಾ ಜನ ಕಾಯ್ತಾ ಇದ್ದಾರೆ, ಅದಕ್ಕೆ ನಾನ್ ತೆಗ್ದಿಟ್ಕೊಂಡಿದ್ದೆ. ತಗೊಳ್ಳಿ. ಕೊಹಿನೂರ್ ವಜ್ರನ ಬೇಡ ಅಂತಿದ್ದಾಳೆ ಅಂದ್ರೆ ನಾನ್ ಸುಮ್ನಿರ್ಬೇಕಾ? ಇನ್ನೂ ಏನು ಮುಗ್ದಿಲ್ಲ, ನಿನ್ ಜೀವನದ ಸೂತ್ರ ನಿನ್ ಕೈಯಲ್ಲೇ ಇದೆ. ನಿನಗೆ ರಾಕಿನೇ ಸರಿಯಾದ ಜೋಡಿ, ಕೊರಳಲ್ಲಿ ಮಾಂಗಲ್ಯ ಬೀಳೋವರೆಗೂ ನಿನಗೆ ಅವಕಾಶ ಇದೆ. ಅವನೇನೇ ಹೇಳಿದ್ರು ನಿನ್ನ ತೀರ್ಮಾನಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಅವನಿಲ್ಲಿ ಬಂದು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು ನಿನಗೋಸ್ಕರ. ನೀನು ಸಿಕ್ಕೇ ಸಿಕ್ತ್ಯಾ, ನಿಮ್ ಪ್ರೀತಿ ಗೆಲ್ಲುತ್ತೆ ಅಂತ. ಸಾರಿ, ಪ್ರೀತಿಸ್ತಿದ್ದೀನಿ. ರಾಕಿ ರಾಕಿ ರಾಕಿ.